ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ, ಹಾಗೆ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಶ್ರೀ ಕೆ ಗೋಪಾಲಯ್ಯನವರು, ಹಾಗೆ ಮಾನ್ಯ ಸಹಕಾರ ಸಚಿವರಾದ ಸೋಮಶೇಖರ್ ಅವರು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಧಿಗೆ ನಮಸ್ಕಾರವನ್ನ ಸಲ್ಲಿಸಲು ತೆರಳ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಿದ್ದಾರೆ. ಬಂದಿವೆ, ಇವತ್ತು ಐತಿಹಾಸಿಕ ಕಾರ್ಯಕ್ರಮ. ಸುಮಾರು 1.34 ಎಕರೆ ಜಾಗದಲ್ಲಿ 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಡಾಕ್ಟರ್ ಅಂಬರೀಶ್ ಸ್ಮಾರಕದ ಶಂಕುಸ್ಥಾಪನಾ ಸಮಾರಂಭ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೇಂದ್ರ ಸಚಿವರಾಜ ಸದಾನಂದ ಗೌಡ, ಹಾಗೆ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ಬಿ ಎನ್ ಅಶ್ವಥ್ ನಾರಾಯಣ ಕೂಡ ಜೊತೆಗಿದ್ದಾರೆ, ಹಾಗೆ ಪ್ರತಿಷ್ಠಾನದ ಸದಸ್ಯರುಗಳಾದಂತಹ ಶ್ರೀ ರಾಕ್ ಲೈನ್ ವೆಂಕಟೇಶ್, ಅಭಿಷೇಕ್ ಅಂಬರೀಷ್, ಶ್ರೀ ದೊಡ್ಡಣ್ಣ, ಡಿ ಆರ್ ಜಯರಾಜ್ ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಕೆ ಎನ್ ವಿಜಯಾನಂದ ಅವರು ಕೂಡ ಜೊತೆಗಿದ್ದಾರೆ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ನಮ್ಮ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎನ್ ಮಂಜುನಾಥ ಸದರು ಕೂಡ ನಮ್ಮ ಜೊತೆಗಿದ್ದಾರೆ. ಕೇವಲ ನಟರಾಗಿ ಅಲ್ಲದೆ ತಮ್ಮ ಸಮಾಜಮುಖಿ ಕಾರ್ಯಗಳಲ್ಲೂ ಕಲಿಯುಗ ತರಣ ಎನಿಸಿಕೊಂಡಿದ್ದಂತಹ ರಾಜಕಾರಣಿಯಾಗಿ, ಶಾಸಕರಾಗಿ, ಸಂಸದರಾಗಿ ಹಾಗೂ ಕೇಂದ್ರ ವಾರ್ತಾ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಬಂದಿದೆ ಡಾಕ್ಟರ್ ಅಂಬರೀಶ್ ಅವರ